ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಳೆದ 15 ರಿಂದ 20 ವರ್ಷಗಳಿಂದ ಕಡಿಮೆ ವೇತನಕ್ಕೆ ಭದ್ರತೆ ಇಲ್ಲದ ದುಡಿತದಿಂದ ನೊಂದು ಬೆಂದು ಬಸವಳ್ತಿದ್ದ ಅತಿಥಿ ಉಪನ್ಯಾಸಕರಿಗೆ ಪ್ರಾಮಾಣಿಕ ಹೋರಾಟದ ಮೂಲಕ ನ್ಯಾಯ ದೊರಕಿಸಿಕೊಡುವಲ್ಲಿ ಮುಂಚೂಣಿಯ ನಾಯಕರಾಗಿದ್ದರು ಸ್ವತಃ ಅರ್ಥಶಾಸ್ತ್ರ ವಿಷಯದ ಅತಿಥಿ ಉಪನ್ಯಾಸಕರಾಗಿದ್ದ ಶಿವಾನಂದ ಕಲ್ಲೂರ ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನವರಾಗಿದ್ದರು ಇವರು ಶುಕ್ರವಾರ ಅಪರಾಹ್ನ ತೀವ್ರ ಹೃದಯಾಘಾತಕ್ಕೊಳಗಾಗಿ ವಿಧಿವಶರಾಗಿದ್ದಾರೆ ಅವರ ಅಗಲಿಕೆ ರಾಜ್ಯದ ಅತಿಥಿ ಉಪನ್ಯಾಸಕರಿಗೆ ತುಂಬಲಾಗದ ನಷ್ಟವಾಗಿದೆ ಎಂದು ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿರಿಯ ಅತಿಥಿ ಉಪನ್ಯಾಸಕರಾಗಿರುವ ಶ್ರೀ ಪ್ರಭುದೇವ ಸಾಲಿಮಠರ ಅವರು ಸಂತಾಪ ವ್ಯಕ್ತಪಡಿಸಿದರು ಇಂದು ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಂತರ ಇನ್ನೋರ್ವ ಅತಿಥಿ ಉಪನ್ಯಾಸಕ ಸುರೇಶ್ ಬಳಗನೂರು ಮಾತನಾಡಿ ಅವರ ಹೋರಾಟದ ಫಲವಾಗಿ ನಾವಿಂದು ಗೌರವಾನ್ವಿತ ವೇತನ ಪಡೆದು ಉತ್ತಮ ಜೀವನ ಮಾಡುತ್ತಿದ್ದೇವೆ ಆದರೆ ಅದಕ್ಕೆ ಕಾರಣರಾದವರಲ್ಲೊಬ್ಬರಾಗಿದ್ದ ಕಲ್ಲೂರನವರು ಆ ಉತ್ತಮ ಬದುಕನ್ನು ಅನುಭವಿಸುವ ಮುನ್ನವೇ ಅಕಾಲಿಕ ಮರಣ ಹೊಂದಿರುವುದು ನಿಜಕ್ಕೂ ಶೋಚನೀಯ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಬರಲಿ ಅವರ ಕುಟುಂಬಕ್ಕೆ ಬೆಂಬಲವಾಗಿ ನಾವೆಲ್ಲ ಇರುತ್ತೇವೆಂದು ಮರುಕ ವ್ಯಕ್ತಪಡಿಸಿದರು ಶಿವಾನಂದ ಕಲ್ಲೂರು ಅತಿಥಿ ಉಪನ್ಯಾಸಕರು ಇನ್ನಿಲ್ಲ ಎನ್ನುವ ವಿಷಯ ಬರಸಿಡಿಲ್ಲದಂತೆ ಬಂದು ಯಾರಿಗಿದಾಗ ನಾವು ಒಂದು ಕ್ಷಣ ಸ್ತಂಭೀಭೂತರಾದಿವಿ ಅತಿಥಿ ಉಪನ್ಯಾಸಕರ ಪಾಲಿಗೆ ಇದೊಂದು ತುಂಬಲಾರದ ನಷ್ಟ ಯಾಕಂತ ಹೇಳಿದ್ರೆ ಸುಮಾರು 14 15 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ರಾಜ್ಯವಾಪಿ 14,000 ಕ್ಕೂ ಹೆಚ್ಚಿನ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಡಿಮೆ ವೇತನಕ್ಕೆ ಅಧಿಕ ಸೇವೆಯನ್ನು ಮಾಡುತ್ತಾ ಇದ್ದರು ಆ ಆರ್ತನಾದ ಆ ಒಂದು ನರಕಯಾತನೆ ಚಿಂತಾಜನಕ ಪರಿಸ್ಥಿತಿ ಯಾವ ಸರ್ಕಾರಗಳಿಗೂ ಕೂಡ ಕೇಳದೇ ಇರತಕ್ಕಂತ ಸಂದರ್ಭದೊಳಗೆ ಶಿವಾನಂದ ಕಲ್ಲೂರವರು ಮತ್ತು ಹನುಮಂತಗೌಡ ಕಲ್ಮನಿಯವರು ಒಡಗೂಡಿ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಸರ್ಕಾರದ ಕಣ್ಣನ್ನು ತೆರೆಸಿ 11,000-13,000 ವೇತನವನ್ನು ಮಾಸಿಕವಾಗಿ ತೆಗೆದುಕೊಳ್ಳತಕ್ಕಂತ ಉಪನ್ಯಾಸಕರಿಗೆ ಈಗ ಹೋರಾಟದ ಫಲವಾಗಿ 32,000 30,000 28,000 ವೇತನವನ್ನು ನೀಡುವಂತೆ ಅವರು ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಅವರು ಈಗ ತಮ್ಮ ಹೋರಾಟದ ಬದುಕನ್ನು ನಿಲ್ಲಿಸಿ ಶಿವನನ್ನ ಆನಂದಪಡಿಸಲು ಕಲ್ಲೂರಿನಿಂದ ಮಣ್ಣೂರಿಗೆ ಅಂತಿಮ ಯಾತ್ರೆಯನ್ನು ಆರಂಭಿಸಿರುವುದು ನಿಜಕ್ಕೂ ದುಃಖದಾಯಕವಾಗಿರತಕ್ಕಂಥ ವಿಚಾರ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿರಬಹುದು ಆದರೆ ಮಾನಸಿಕವಾಗಿ ನಮ್ಮೊಂದಿಗೆ ಸದಾಕಾಲ ಇದ್ದೇ ಇರ್ತಾರೆ ನಮ್ಮ ಹೋರಾಟಕ್ಕೆ ಅವರು ಬೆಂಬಲವಾಗಿ ಬೆಂಗಾವಲಾಗಿ ನಿಂತುಕೊಂಡಿದ್ದರು ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನ ಅವರು ಬಿಟ್ಟೋಗಿರತಕ್ಕಂಥ ಆದರ್ಶಗಳ ಮೂಲಕ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಸರ್ಕಾರದ ಕಣ್ಣನ್ನು ತೆರೆಸಿ ಮತ್ತು ನಾವು ಪೂರ್ಣಕಾಲಿಕ ಉಪನ್ಯಾಸಕರಾಗಿ ಅವರ ಒಂದು ಹೋರಾಟಕ್ಕೆ ಯಶಸ್ಸನ್ನು ತರಿಸಿಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿರುವುದು ನಮ್ಮ ಹೆಗಲ ಮೇಲೆ ಇರತಕ್ಕಂಥ ಗುರುತರ ಜವಾಬ್ದಾರಿ ಹೀಗಾಗಿ ಇದು ಹೋರಾಟ ಮುಗಿಲಿಲ್ಲ ಅವರು ನೆಪಮಾತ್ರಕ್ಕೆ ಸರಿದಿದ್ದಾರೆ ಆದರೆ ಅವರ ವಿಚಾರಗಳು ನಮ್ಮ ತಲೆಯೊಳಗೆ ಸದಾಕಾಲ ಟೆಂಕರಿಸುತ್ತಿರ್ತವೆ ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಭಟನೆ ಮಾಡಿ ಎಲ್ಲ 14,000 ಉಪನ್ಯಾಸಕರಿಗೆ ನ್ಯಾಯವನ್ನು ದೊರಕಿಸಿದ ನಂತರವೇ ಅವರಿಗೆ ನಾವು ನಿಜವಾದಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದಂತಾಗ್ತದೆ ಇದನ್ನು ಸಾಂಕೇತಿಕವಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರುಗಳಾಗಿರ್ತಕ್ಕಂಥ ನಾವುಗಳೆಲ್ಲ ಇವತ್ತು ಹೃದಯ ತುಂಬಿದ ಅಶ್ರು ತರ್ಪಣೆಯನ್ನು ಅವರಿಗೆ ಸಮರ್ಪಿಸುತ್ತಿದ್ದೇವೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ದೊರಕಿಸುವಂತೆ ಮಾಡಲಿ ಅವರನ್ನು ನಂಬಿರತಕ್ಕಂಥ ಕುಟುಂಬಕ್ಕೆ ಎಲ್ಲ ಧೈರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಜೀವನವನ್ನು ಸಂತೋಷವಾಗಿ ಕಳೆಯುವಂತೆ ಆಗಲಿ ಅವರು ಹೋಗಿದ್ದರೆ ಏನಾಯಿತೋ ಅವರೊಂದಿಗೆ ನಾವಿದ್ದೇವೆ ಅವರ ಕುಟುಂಬದೊಂದಿಗೆ ಅವರಿಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕ ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಚನ್ನಬಸಪ್ಪ ಮಲ್ಕಂ ದಿನ್ನಿ ರಾಮಣ್ಣ ನಾಯಕ ರಾಮಣ್ಣ ಹಂಪರಗುಂಬಿ ಶರಣಬಸವ ಕುನ್ನಟಗಿ ಅಮರಣ್ಣ ಧರ್ಮೇಂದ್ರ ಈರಣ್ಣ ಗೌಡ ಶ್ರೀಮತಿ ಅಶ್ವಿನಿ ಮಸ್ಕಿ ಶ್ರೀಮತಿ ಅಶ್ವಿನಿ ಪಿ ಆರ್ ಶ್ರೀಮತಿ ಸರಸ್ವತಿ ಚೀಲಕರಾಗಿ ಸೇರಿದಂತೆ ಹಲವು ಅತಿಥಿ ಉಪನ್ಯಾಸಕರಿದ್ದರು